ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಗೆ ದೀಪಾವಳಿ ಅಂದರೆ ಮನೆ ಮುಂದೆ ಉರಿಯುವಂತಹ ಹಣತಿಯ ದೀಪ ಆಕಾಶದಲ್ಲಿ ಚಿಮ್ಮುವಂತಹ ಬಾಣ ಕಿವಿಗಪ್ಪಳಿಸುವಂತಹ ಪಟಾಕಿ ಸದ್ದು ಅದಷ್ಟೇ ಮೇಲ್ನೋಟಕ್ಕೆ ಕಾಣುತ್ತೆ ಆದರೆ ಈ ಹಬ್ಬ ಆಚರಣೆಯ ಹಿಂದೆ ಹಲವಾರು ಪುರಾಣ ಕಾಲದ ಬೆಸುಗೆ ಸಂಪ್ರದಾಯ ಸಂಸ್ಕೃತಿ ಇತಿಹಾಸಗಳು ಕಂಡುಬರುತ್ತೆ ದೀಪಾವಳಿ ಹಬ್ಬದ ಮೊದಲನೇ ದಿನ ಎಣ್ಣೆ ಸ್ನಾನ ಮಾಡುವ ಸಂಪ್ರದಾಯ ಇದೆ ಇದಕ್ಕೆ ಕಾರಣ ಸಮುದ್ರ ಮತನದ ಸಮಯದಲ್ಲಿ ಶ್ರೀ ವಿಷ್ಣು ಅಮೃತ ಕಲಶದೊಡನೆ ಧನ್ವಂತರಿಯಾಗಿ ಅವತಾರವೆತ್ತಿದ ಈ ದಿನ ತುಂಬುವಂತಹ ಸ್ನಾನದ ನೀರಿನಲ್ಲಿ ಗಂಗೆ ಹಾಗೆ ಎಣ್ಣೆಯಲ್ಲಿ ಧನಲಕ್ಷ್ಮಿ ಇರ್ತಾಳೆ ಅನ್ನುವ ನಂಬಿಕೆ ಇದೆ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಆಯುರಾರೋಗ್ಯ ಆಯಸ್ಸು ವೃದ್ಧಿಯಾಗತ್ತೆ ಮತ್ತು ಸಕಲ ಪಾಪಗಳು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ನರಕಾಸುರನನ್ನ ಕೊಂದು ಪಾಪ ಪರಿಹಾರಕ್ಕಾಗಿ ಶ್ರೀ ಕೃಷ್ಣ ಕೂಡ ಈ ದಿನ ಎಣ್ಣೆ ಸ್ನಾನ ಶ್ ಮಾಡಿ ಶಾಸ್ತ್ರವನ್ನು ಮುಗಿಸ್ತಾನೆ ಅಂತ ಕೂಡ ಹೇಳಲಾಗುತ್ತೆ ಹಬ್ಬದ ಮೊದಲನೇ ದಿನ ನರಕ ನರಕಚತುರ್ಥಿಯಾಗಿರೋದ್ರಿಂದ ನರಕ ಚತುರ್ಥಿಯ ಕೇಂದ್ರ ಬಿಂದುವೆ ನರಕಾಸುರ ಮಹಾವಿಷ್ಣು ತನ್ನ ವರಹಾವತಾರದಲ್ಲಿದ್ದಾಗ ಅವನ ಶರೀರದಿಂದ ಒಂದು ತುಟ್ಟು ಬೆವರು ಭೂಮಿಗೆ ಬೀಳಲಾಗಿ ಭೂದೇವಿಯಲ್ಲಿ ನರಕಾಸುರ ಜನಿಸ್ತಾನೆ ಇದರಿಂದಾಗಿ ಅವನಿಗೆ ಭೌಮಾಸುರ ಭೂಮಿಪುತ್ರ ಎಂಬ ಹೆಸರುಗಳು ಉಂಟು ಭೂದೇವಿ ವಿಷ್ಣುವನ್ನು ಬೇಡಿ ತನ್ನ ಮಗ ನರಕಾಸುರನಿಗೆ ವೈಷ್ಣವಾಸ್ತ್ರವನ್ನು ವರವಾಗಿ ಕೊಡಿಸ್ತಾಳೆ ಇದರಿಂದ ಬಲಿಷ್ಠನಾದಂಥ ನರಕಾಸುರ ಲೋಕಕಂಠನಾಗ್ತಾನೆ ಇಂದ್ರ ಮತ್ತು ಅವನ ತಾಯಿ ಅದಿತಿಯನ್ನು ಬಿಡದೆ ಕಾಡತೊಡಗಿದಾಗ ಇಂದ್ರ ಶ್ರೀಕೃಷ್ಣನನ್ನು ಮೊರೆ ಹೋಗ್ತಾನೆ ಇನ್ನು ನರಕಾಸುರನ ವಧೆ ಹೇಗಾಗತ್ತೆ ನರಕಾಸುರನ ದುಷ್ಟತನ ತಾಯಿ ಭೂದೇವಿಗೂ ಸಹಿಸದಾದಾಗ ಈ ದುಷ್ಟ ಮಗನನ್ನು ಕೊಂದು ಲೋಕವನ್ನು ಕಾಪಾಡುವಂತೆ ಭೂದೇವಿ ಶ್ರೀಕೃಷ್ಣನಿಗೆ ಹೇಳ್ತಾಳೆ ಅಶ್ವಯುಜ ಕೃಷ್ಣ ಚತುರ್ದಶಿಯ ಶ್ರೀ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸ್ತಾನೆ ಆ ದಿನವೇ ಈ ನರಕ ಚತುರ್ದಶಿ ದುಷ್ಟ ಸಂಹಾರದ ಸಂಕೇತವಾಗಿ ಆ ದಿನ ಪಟಾಕಿ ಸಿಡಿಸಿ ಸಂಭ್ರಮಿಸಿ ವಿಜಯದ ನಗೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ ಹಾಗೆ ನರಕಾಸುರನನ್ನು ಕೊಂದು ಅವನ ಬಂಧನದಲ್ಲಿದ್ದ ಸಾವಿರಾರು ಕನ್ಯರನ್ನು ಶ್ರೀಕೃಷ್ಣ ಬಂಧಮುಕ್ತಗೊಳಿಸ್ತಾನೆ ಕನ್ಯಾಸೆರೆ ಬಿಡಿಸಿದ ಶ್ರೀಕೃಷ್ಣ ಸ್ವರೂಪಿಯಾದ ಅಳಿಯಂದಿರನ್ನ ಕನ್ಯಾಪಿತ್ರಗಳು ಈ ಹಬ್ಬದಂದು ತಮ್ಮ ಮನೆಗೆ ಆಹ್ವಾನಿಸಿ ವಿಶೇಷವಾಗಿ ಆಧರಿಸಿ ಉಪಚರಿಸುವಂತಹ ಸಂಪ್ರದಾಯ ಕೂಡ ನಾವೆಲ್ಲರೂ ನೋಡಬಹುದು ಇನ್ನು ಮುಂದಿನ ದಿನ ಅಮಾವಾಸ್ಯ ಅಮವಾಸ್ಯನ್ನ ಲಕ್ಷ್ಮಿ ಪೂಜೆಯನ್ನಾಗಿ ಮಾಡ್ತಾರೆ ಚತುರ್ದಶಿಯ ಮಾರನೆಯ ದಿನ ದೀಪಾವಳಿ ಅಮಾವಾಸ್ಯೆಯಾಗಿದ್ದು ಅವತ್ತು ಲಕ್ಷ್ಮಿ ಪೂಜೆ ಮಾಡ್ತಾರೆ ಮಹಾವಿಷ್ಣುವಿನ ಪತ್ನಿಯುವಾದ ಮಹಾಲಕ್ಷ್ಮಿಯನ್ನು ಆಧರಿಸುವ ಆರಾಧಿಸುವ ಹಬ್ಬವೇ ಧನಲಕ್ಷ್ಮಿ ಪೂಜೆ ಸಮುದ್ರ ಮತನದಿಂದ ಲಕ್ಷ್ಮಿ ಉದಯಿಸಿದ ದಿನವೂ ಹೌದು ಹೀಗಾಗಿ ಉತ್ತರ ಭಾರತೀಯರಿಗೆ ಹೆಚ್ಚಿನ ಸಂಭ್ರಮ ಅದರಲ್ಲೂ ವ್ಯಾಪಾರಿಗಳಿಗೆ ದೀಪ ಲಕ್ಷ್ಮಿ ಬೆಳಗಿ ಧನಲಕ್ಷ್ಮಿ ಬರುವ ಭಾಗ್ಯದ ದಿನವೇ ಇದಾಗಿರುತ್ತೆ ಅವರಿಗೆ ವ್ಯಾಪಾರ ವಹಿವಾಟಿನ ವಾಣಿಜ್ಯದ ನೂತನ ವರ್ಷ ಉದಯಿಸುವುದೇ ಈ ದಿನ ಹಾಗಾಗಿ ಅತ್ಯಂತ ಸಂತೋಷದಿಂದ ಕಾರ್ತಿಕ ಮಾಸದ ಆರಂಭದ ಈ ಅಮುವಾಸ್ಯ ಮಹಾರಾತ್ರಿಯಲ್ಲಿ ಮಹಾಲಕ್ಷ್ಮಿಗೆ ಮಹದಾನಂದ ಆಗುವಂತಹ ದೀಪಾರಾಧನೆಯನ್ನು ಮಾಡಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಇನ್ನು ಬಲಿಪಾಡ್ಯಮಿಯ ಸಂಭ್ರಮ ಹಬ್ಬದಲ್ಲಿ ಮೂರನೆಯ ದಿನವನ್ನು ಬಲಿಪಾಡ್ಯಮಿಯಾಗಿ ಆಚರಿಸ್ತಾರೆ ಅವತ್ತು ಬಲಿಚಕ್ರವರ್ತಿ ಭೂಲೋಕ ಸಂಚಾರ ಬರ್ತಾನೆ ಅನ್ನೋ ನಂಬಿಕೆ ಇದೆ ಅಂದು ಬಲೀಂದ್ರ ಪೂಜೆಯು ನಡೆಯುತ್ತೆ ಪೌರಾಣಿಕ ಕಥೆಯ ಪ್ರಕಾರ ಮಹಾವಿಷ್ಣು ಭಕ್ತ ದಾನ ಶೂರ ದೈತ್ಯರಾಜ ಬಲಿ ಚಕ್ರವರ್ತಿಯ ಬಳಿಗೆ ಮಾ ಮಾಮನ ವಾಮನ ಅವತಾರಿಯಾಗಿ ಬಂದ ಮಹಾವಿಷ್ಣು ಬಲಿಯಿಂದ ಮೂರು ಪೂ ಮೂರು ಹೆಜ್ಜೆ ಊರುವಷ್ಟು ಭೂಮಿಯನ್ನು ದಾನವಾಗಿ ಪಡೆದು ಎರಡು ಹೆಜ್ಜೆಗಳಲ್ಲಿ ಆಕಾಶ ಭೂಮಿಗಳನ್ನು ಅಳೆದುಕೊಂಡು ತ್ರಿವಿಕ್ರಮನಾಗಿ ಬೆಳೆದು ಮೂರನೇ ಹೆಜ್ಜೆಯಲ್ಲಿ ಬಲಿಯ ಕೋರಿಕೆಯಂತೆ ಅವನ ತಲೆಯ ಮೇಲಿಟ್ಟು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ಬಿಡ್ತಾನೆ ಆಗ ಬಲಿಯ ಭಕ್ತಿಯನ್ನು ಮತ್ತು ದಾನಶೀಲ ಗುಣವನ್ನು ಮೆಚ್ಚಿದ ವಿಷ್ಣು ಪ್ರತಿ ವರ್ಷ ಈ ದಿನ ಅವನ ಹೆಸರಿನಲ್ಲಿ ಪೂಜೆ ನಡೆಯುವಂತೆ ಹೊರ ನೀಡ್ತಾನೆ ಆ ರೀತಿ ಆಚರಿಸಲ್ಪಡುವ ದಿನವೇ ಬಲಿಪಾಡ್ಯಮಿ ಅಂದು ಬಲಿಚಕ್ರವರ್ತಿ ಭೂಲೋಕ ಸಂಚಾರಕ್ಕೆ ಬರುತ್ತಾನೆಂದು ನಂಬಿಕೆಯಲ್ಲಿ ಬಲೀಂದ್ರ ಪೂಜೆ ನಡೆಯುತ್ತೆ ಇನ್ನು ಗೋವರ್ಧನಗಿರಿ ಎತ್ತಿದ ದಿನ ಭಾಗವತ ಪುರಾಣದ ಪ್ರಕಾರ ಕಾರ್ತಿಕ ಶುಕ್ಲ ಪಾಡ್ಯಮಿ ಶ್ರೀಕೃಷ್ಣನು ಇಂದ್ರನನ್ನು ಸೋಲಿಸಿದ ದಿನವೂ ಹೌದು ಇಂದ್ರನ ದಾಳಿಯಿಂದ ತನ್ನ ಗೋ ಸಮೂಹವನ್ನು ಕ್ಷ ರಕ್ಷಿಸಲು ಶ್ರೀಕೃಷ್ಣನು ಗಿರಿಯನ್ನೆತ್ತಿ ಇದ ಗೋವರ್ಧನ ಗಿರಿಯನ್ನೆತ್ತಿದಂತಹ ದಿನವೆಂದು ಆದ್ದರಿಂದಲೇ ಅಂದು ಗೋಪೂಜೆ ಮತ್ತು ಗೋವರ್ಧನ ಪೂಜೆಯನ್ನು ಕೂಡ ಮಾಡಲಾಗತ್ತೆ ಕೆಲವೆಡೆ ರೈತರು ಇದನ್ನು ಹಟ್ಟಿ ಹಬ್ಬ ಅಂತ ಕೂಡ ಕರೀತಾರೆ ಅಯೋಧ್ಯೆಗೆ ಮರಳಿದ ಶ್ರೀರಾಮ ರಾಮಾಯಣದ ಪ್ರಕಾರ ತ್ರೇತ್ರಾಯುಗದಲ್ಲಿ ಶ್ರೀರಾಮ ವಿಜಯದಶಮಿಯಂದು ರಾವಣನನ್ನು ಕೊಂದು ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಜನರು ಸಾಲು ದೀಪಗಳನ್ನು ಹಚ್ಚಿ ಸ್ವಾಗತಿಸಿ ದೀಪಾವಳಿಯನ್ನು ಆಚರಿಸಿದ್ರ ಆಚರಿಸಿದ್ರು ಅನ್ನೋ ನಂಬಿಕೆ ಇದೆ ಜೈನ ಪುರಾಣದ ಪ್ರಕಾರ ಭಗವಾನ್ ಮಹಾವೀರ ನಿರ್ವಾಣ ಹೊಂದಿದ್ದು ದೀಪಾವಳಿಯ ದಿನದಂದೇ ಅನ್ನೋದು ಕೂಡ ಸಾಬೀತಾಗಿದೆ ಸಿಖ್ ಸಂಪ್ರದಾಯದಂತೆ ಗುರುಹರ ಗೋವಿಂದ್ ಜಿ ಮತ್ತು ಇತರ ಇಪ್ಪತ್ತೈದು ಹಿಂದೂ ಮಹಾರಾಜರುಗಳು ಮೊಘಲರಿಂದ ಬಂದ ಮುಕ್ತಿ ಹೊಂದಿದ ದಿನ ಕೂಡ ದೀಪಾವಳಿಯಾಗಿದೆ ಇಂತಹ ಪರಂಪರೆಯನ್ನು ಹೊಂದಿರುವಂತಹ ಇಂತಹ ಇತಿಹಾಸವನ್ನು ಹೊಂದಿರುವಂತಹ ದೀಪಾವಳಿಯನ್ನು ನಾವೆಲ್ಲರೂ ಭಕ್ತಿಪೂರ್ಣವಾಗಿ ಸಂಭ್ರಮದಿಂದ ಆಚರಿಸೋಣ ಆ ಲಕ್ಷ್ಮಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಪ್ರಾರ್ಥಿಸ್ತಾ ನಾವು ಈ ದೀಪಾವಳಿಯನ್ನು ಆಚರಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು